ನೋಡಿ ವೀಕ್ಷಕರೆ, ನೀವು ನೋಡ್ತಾ ಇದ್ದೀರಾ ಟೆಕ್ ಆಫ್ ನ್ಯೂಸ್. ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ನೋಡ್ಕೊ ಬರೋಣ ನಿಮ್ಮ ಟೆಕ್ ಆಫ್ ನ್ಯೂಸ್ ಅಲ್ಲಿ. ನಿನ್ನೆ ನಡೆದ ಕೇಂದ್ರದ ಕೊನೆ ಬಜೆಟ್ ಮಂಡನೆ ಬಹಳ ಅರ್ಥಪೂರ್ಣವಾಗಿದ್ದು ಇಡೀ ದೇಶವೇ ಸಂಭ್ರಮ ಪಡುವಂತಹ ಒಂದು ಬಜೆಟ್ ಆಗಿದ್ದು ಈ ಬಜೆಟ್ನಲ್ಲಿ ಯಾರಿಗೂ ಅಸಮಾಧಾನವಾಗದೆ ಇದೇ ರೀತಿ ದೇಶದ ಆರ್ಥಿಕತೆ ಪ್ರಜೆಗಳ ಒಳಿತಿಗೆ ಬಜೆಟ್ ಅನ್ನು ಮೋದಿಯವರು ನೀಡಿದ್ದಾರೆ ಎಂದು ಮೋದಿ ಬಜೆಟ್ ಘೋಷಣೆಗೆ ಹಾಗೂ ಪ್ರಧಾನಿ ಮೋದಿರವರಿಗೆ ಕೃತಜ್ಞತೆ ಸಲ್ಲಿಸುವ ಮೂಲಕ ನಗರದ ಬಿಜೆಪಿ ಘಟಕದ ವತಿಯಿಂದ ಮೈಸೂರಿನಲ್ಲಿ ವಿಜಯೋತ್ಸವ ಆಚರಿಸಲಾಯಿತು. ಬಿಜೆಪಿಗೆ ನರೇಂದ್ರ ಮೋದಿಗೆ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರಿಗೆ, ಭಾರತ್ ಮಾತಾಕ್ಕೆ ನರೇಂದ್ರ ಮೋದಿಜಿ ಅವರಿಗೆ, ಸರ್ಕಾರಕ್ಕೆ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ, ಭಾರತ್ ಮಾತಾಕ್ಕೆ. 19 ಮೋದಿಯವರ ಈ ಒಂದು ಟರ್ಮಿನ ಕೊನೆಯ ಬಜೆಟ್ ಆಗಿರ್ತಕ್ಕಂಥ ಬಜೆಟ್ ಇಡೀ ದೇಶದ ಜನ ಮೆಚ್ಚುವಂಥ ಒಂದು ಬಜೆಟ್ ಆಗಿದೆ. ಇಡೀ ದೇಶದ ಎಲ್ಲ ಜನರುಗಳಿಗೂ ಸಹ ಒಂದಲ್ಲ ಒಂದು ರೀತಿ ಸವಲತ್ತುಗಳನ್ನು ಕೊಡೋ ನಿಟ್ಟಿನಲ್ಲಿ ಒಂದು ಭಾಳ ಒಳ್ಳೆಯ ಪ್ರಯತ್ನ ಆಗಿದೆ. ಆಯುಷ್ಮಾನ್ ಯೋಜನೆಯಲ್ಲಿ ಸುಮಾರು 50 ಕೋಟಿ ಜನರಿಗೆ ಇವತ್ತು ಅದು ಫಲಾನುಭವಿಗಳಾಗಿ ಇದು ಮಾಡ್ತಾಯಿದ್ದಾರೆ. ಮತ್ತು ಏನು ಇನ್ಕಮ್ ಟ್ಯಾಕ್ಸ್ 2.5 ಲಕ್ಷದಿಂದ 6.5 ಲಕ್ಷವರೆಗೆ ಸಹ ಫ್ರೀ ಆಗಿದೆ. ಅದು ಸುಮಾರು 3.5 ಕೋಟಿ ಜನಕ್ಕೆ ಇದು ಪ್ರಯೋಜನವನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಸುಮಾರು ರೈತರಿಗೆ 75,000 ಕೋಟಿ ರೂಪಾಯಿಯನ್ನು ಇವತ್ತು 6,000 ರೂಪಾಯಿ ಪ್ರತಿಯೊಬ್ಬ ರೈತರು ಯಾರು 5 ಎಕರೆ ಒಳಗಡೆ ಇದ್ದಂಥ ರೈತರುಗಳಿಗೆ ಆ ಒಂದು ಫಲಾನುಭವಿಗಳಾಗ್ತಾರೆ. ಕೋಟ್ಯಾಂತರ ಜನ ರೈತರುಗಳಿಗೆ ಆ ಒಂದು ಸವಲತ್ತು ಸಿಗ್ತಾ ಇರತಕ್ಕಂಥದ್ದು ಭಾಳ ವಿಶೇಷ. ಮತ್ತು ಈ ಸಲ ಬಜೆಟಲ್ಲಿ ವಿಶೇಷವಾಗಿ ಉಜ್ವಲ ಯೋಜನೆ 2 ಕೋಟಿ ಜನರಿಗೆ ಈ ಸಲ ಆ ಒಂದು ಬಜೆಟಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು 1 ವರ್ಷಕ್ಕೆ 2 ಕೋಟಿ ಜನ. ಮತ್ತು 27 ಕಿಲೋಮೀಟರ್ ಪ್ರತಿ ದಿನ ನ್ಯಾಷನಲ್ ಹೈವೇವನ್ನು ಮಾಡ್ತಾ ಇರತಕ್ಕಂಥದ್ದು. ಹಿಂದೆ ಇದ್ದಂಥ ಸರ್ಕಾರ ಎಷ್ಟು ಮಾಡ್ತಾಯಿತ್ತು? 2-3 ಕಿಲೋಮೀಟ್ರ್ ಮಾಡ್ತಾಯಿತ್ತು. ನಮ್ಮ ಸರ್ಕಾರಕ್ಕೆ ಆ 9 ದಿನ ಏನು ಕಾರ್ಯಕ್ರಮವನ್ನು ರೂಪಿಸ್ತಾ ಇತ್ತು ಹಿಂದೆ ಇದ್ದಂಥ ಕಾಂಗ್ರೆಸ್ ಸರ್ಕಾರ, 3 ಕಿಲೋಮೀಟ್ರು ದಿನ ಅಂದರೆ ಒಂದು ದಿನಕ್ಕೆ ನಾವು 27 ಕಿಲೋಮೀಟ್ರ್ ಏನು ಮಾಡ್ತೀವಿ ಅದನ್ನು 9 ದಿನ ಅವ್ರು ಕೆಲಸ ಮಾಡ್ತಾಯಿದ್ರು. ಅಷ್ಟು ವೇಗವಾಗಿ ನಾವು ನ್ಯಾಷನಲ್ ರೋಡ್ಸ್ಗಳನ್ನ ನಾವು ಮಾಡ್ತಾಯಿರೋದು, NH ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೂ ಅನೇಕಾರು ಯೋಜನೆಗಳನ್ನು ಇವತ್ತು ವಿಶೇಷ ರೀತಿಯಲ್ಲಿ ಕೊಟ್ಟಿರೋದಕ್ಕೋಸ್ಕರ ಇಡೀ ದೇಶದ ಜನ ಅಭಿನಂದಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸರ್ವವ್ಯಾಪಿ ಸರ್ವಸ್ಪರ್ಶಿ ಅನ್ನೋ ರೀತಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರು ಅತ್ಯಂತ ಉತ್ತಮವಾದ ಭಾರತ ದೇಶ ಇನ್ನೆಂದೂ ಕಂಡರಿಯದಂತಹ ಒಂದು ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಬಹಳ ಜನಪ್ರಿಯವಾದ ಬಜೆಟನ್ನು ಘೋಷಣೆ ಮಾಡಿದ್ದಾರೆ. ಇಲ್ಲಿವರೆಗೆ ಯಾವುದೇ ಒಂದು ಬಜೆಟ್ನಲ್ಲೂ ಸಮಾಜದ ಒಂದಲ್ಲ ಒಂದು ವರ್ಗಕ್ಕೆ ಈ ಒಂದು ಟ್ಯಾಕ್ಸ್ನ ದರವನ್ನು ಹೇಳ್ತಾ ಇದ್ದರು. ಆದರೆ ಮೊದಲ ಬಜೆಟ್ ಇದು ಯಾವುದೇ ವರ್ಗಕ್ಕೂ ಒಂದು ದರದ ಒಂದು ವ್ಯತಿರಿಕ್ತವನ್ನು ಅವರು ಹೇಳಿದಿಲ್ಲ ಈ ಬಾರಿ. ಅಂದರೆ ಎಲ್ಲಿಂದ ಬಂತು ಇಷ್ಟೊಂದು ಹಣ? 2.5 ಲಕ್ಷದಿಂದ 5 ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಕೊಡ್ತಾರೆ. ರೈತಾಪಿ ವರ್ಗದವರಿಗೆ 6,000 ರೂಪಾಯಿಗಳನ್ನ ವರ್ಷಕ್ಕೆ ಸಂದಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ರೀತಿ ಪಿಂಚಣಿ 3,000 ರೂಪಾಯಿ ಪಿಂಚಣಿಯನ್ನು ಕೊಡ್ತಾರೆ. ಬಡ ಜನ ಕಾರ್ಮಿಕ ವರ್ಗದವರು ಎಲ್ಲರಿಗೂ ಇಳಿದಂತಹ ಒಂದು ಬಜೆಟ್ ಇದು. ಎಲ್ಲಿಂದ ಇಷ್ಟೊಂದು ಹಣ ಬಂತು ಭಾರತೀಯ ಜನತಾ ಪಾರ್ಟಿ ಈ ಒಂದು ಸರ್ಕಾರಕ್ಕೆ ಅಂತ ಆಪೋಸಿಷನ್ ಪಾರ್ಟಿಲಿ ಕೂತ್ಕೊಂಡು ರಾಹುಲ್ ಗಾಂಧಿಯವರು ಕೇಳ್ತಾ ಇದ್ದ ಸಂದರ್ಭದಲ್ಲಿ ನಾನು ಒಂದು ಸ್ವಲ್ಪ ನೆನಪಿಸಲು ಇಷ್ಟಪಡ್ತೀನಿ. ಇಲ್ಲಿವರೆಗೆ 5 ವರ್ಷದಲ್ಲಿ ಒಂದೇ ಒಂದು ಭ್ರಷ್ಟಾಚಾರವನ್ನು ಮಾಡಿದಂತಹ ಒಂದು ಕಳಂಕರಹಿತವಾದ ಒಂದು ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಕೇಂದ್ರ ಸರ್ಕಾರದಲ್ಲಿ. ಇಲ್ಲಿವರೆಗೆ ಏನಾಗ್ತಿತ್ತು? 101, 102, 103 ಹೆಚ್ಚು ಹಗರಣಗಳನ್ನ ಕಾಂಗ್ರೆಸ್ ಸರ್ಕಾರ ಭಾರತ ದೇಶದ ಜನತೆ ಮೇಲೆ ಭಾರ ಎಳಿತಾ ಇತ್ತು. ಅದು ಸುಮ್ಮನೆ ಒಂದು ಎಕ್ಸಾಂಪಲ್ ಜ್ಞಾಪಿಸ್ಕೊಂಡ್ರೆ ನಾವು 2G ಆಗಿರ್ಬೋದು, 3G ಆಗಿರ್ಬೋದು, 4G ಆಗಿರ್ಬೋದು, ಈ 3 ಹಗರಣಗಳ ಒಂದು ಒಟ್ಟು ಮೊತ್ತ 6 ಲಕ್ಷ ಕೋಟಿಗೂ ಹೆಚ್ಚು. ಅಂದರೆ ನಮ್ಮ ಭಾರತ ಸುತ್ತೂರು ಶ್ರೀ ಕ್ಷೇತ್ರದ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ರಾಜ್ಯ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿರವರು ನೂತನ ಬಸ್ ನಿಲ್ದಾಣವನ್ನು ಉದ್ಘಾಟಿಸಿದರು. ಇನ್ನು ಈ ಬಗ್ಗೆ ಕೇಂದ್ರ ಬಜೆಟ್ನ ಕುರಿತಂತೆ ಇದೇ ವೇಳೆ ಪ್ರತಿಕ್ರಿಯೆ ನೀಡಿದರು.
ಏನಿದೆ ಕೇಂದ್ರ ಸರ್ಕಾರದಲ್ಲಿ ನಿನ್ನೆ ಮಂಡನೆ ಮಾಡಿರ್ತಕ್ಕಂಥದ್ದು ಬಹುಶಃ ಮುಂದೆ ಬರತಕ್ಕಂಥ ಚುನಾವಣೆ ನಂತರದ ದಿನಗಳಲ್ಲಿ ಬರ್ತಕ್ಕಂಥ ಹೊಸ ಸರ್ಕಾರ, ಇದು ಇವ್ರದೇ ಇರುತ್ತೋ ಇನ್ನೊಬ್ಬರದ್ದು ಇರುತ್ತೋ ನಮಗಿನ್ನೂ ಗೊತ್ತಿಲ್ಲ, ಜನ ತೀರ್ಮಾನ ಮಾಡಬೇಕು. ಆದರೆ ಇಂಥ ಪರಿಸ್ಥಿತಿನಲ್ಲೂ ಕೊನೆ ಬಜೆಟ್ನ ಕೊಡಬೇಕಾದ್ರೆ ಹಲವಾರು ರೀತಿಯಲ್ಲಿ ತೂಕ ಹಾಕಿದ್ದಾರೆ. ಪಾಪ ಬಹಳ ಜನ 5 ಲಕ್ಷ ರೂಪಾಯಿವರೆಗೆ ಆದಾಯವನ್ನು ಇವತ್ತು ತೆರಿಗೆಯನ್ನು ಹಾಕ್ತಕ್ಕಂಥದ್ದಕ್ಕೆ ಏರಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಏನಿದೆ ಅದರಲ್ಲೂ ಹಲವಾರು ರೀತಿ ಲೂಪ್ಹೋಲ್ಗಳಿದ್ದಾವೆ, ಅದನ್ನು ಯಾರೂ ಸರಿಯಾದ ರೀತಿಯಲ್ಲಿ ಗಮನಿಸಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಆಡಿಟರ್ಗಳು ಅದರ ಬಗ್ಗೆ ಬಹುಶಃ ಎಲ್ಲ ಇದು ಅವ್ರು ಏನೇನು ಹಾಕಿದ್ದಾರೆ ಕಂಡೀಷನ್ಗಳು, 5 ಲಕ್ಷದಿಂದ 10 ಲಕ್ಷ ಸ್ಲ್ಯಾಬು, 10 ಲಕ್ಷ ರೂಪಾಯಿ ಆದಾಯ ಬಂದರೆ 5 ಲಕ್ಷದವ್ರು ಏನು ಕಟ್ಟಬೇಕು, ಇವೆಲ್ಲ ಕೆಲವು ಇದ್ದಾವೆ ಅಲ್ಲಿ ಸಮಸ್ಯೆಗಳು. ಸರ್, ಈ ದೋಕ ಬಗ್ಗೆ ಪಕ್ಷದ ವತಿಯಿಂದ ಏನಾದರೂ ಎಜುಕೇಟ್ ಮಾಡ್ತೀರಾ ಸರ್ ಜನಕ್ಕೆ? ಜನಕ್ಕೆ ಎಜುಕೇಟ್ ಮಾಡಲೇಬೇಕು. ನಾನು ಈಗ ಆಯುಷ್ಮಾನ್ ಭಾರತ್ ಒಂದೇ ಹೇಳಿದ್ರೆ ಇಶ್ಯೂ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ತಮಿಳುನಾಡಿನಲ್ಲೂ ತಮಿಳುನಾಡು ಸರ್ಕಾರವೇ ಹೆಚ್ಚಿನ ಹಣ ಕೊಡ್ತಾ ಇದ್ದಾರೆ ಆಯುಷ್ಮಾನ್ ಭಾರತ್ಗೆ. ನರೇಂದ್ರ ಮೋದಿಯವರು ರಾಜ್ಯ ಸರ್ಕಾರಗಳು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಅವರೇನೋ ಮಾಡ್ತಾ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದ ಬರೀ ಹೆಸರು ಕೊಡ್ತಾರೆ ಅಷ್ಟೇ, ಹಣ ಹಾಕಬೇಕಾದಂಥದ್ದು ರಾಜ್ಯ ಸರ್ಕಾರಗಳೇ, ಹೆಸರು ಅವ್ರದ್ದು ಇಟ್ಕೋತಾರೆ. ಸರ್, ಈ ತಾನೇ BJP ಟ್ವೀಟ್ ಮಾಡಿದೆ, ಅಣ್ಣಾ ಕುಮಾರಣ್ಣ ರವಿ ಪೂಜಾರಿಯನ್ನು ಬಂಧಿಸಿದ್ದು ನಮ್ಮ ಸಮ್ಮಿಶ್ರ ಸರ್ಕಾರವೇ ಎಂದು ತಮಗೆ ತಾವು ಕೀರ್ತಿ ಪಡೆಯುತ್ತಿದ್ದೀರಿ. ಕಂಪ್ಲಿ ಶಾಸಕ ಗಣೇಶನನ್ನು ಬಂಧಿಸಿ ನಿಮ್ಮ ಪೂರ್ಣ ಸತ್ವರು. ಈಗ 1 ನಿಮಿಷ, ರವಿ ಪೂಜಾರಿ ಅಕ್ರಮ ಚಟುವಟಿಕೆಗಳು ಯಾವಾಗಲಿಂದ ಪ್ರಾರಂಭ ಆಗಿದ್ದು? 2001 ಇಸವಿಯಿಂದ ಪ್ರಾರಂಭ ಆದಂಥದ್ದು. BJPಯವರು 5 ವರ್ಷ ರಾಜ್ಯ ಆಳಿದ್ರಲ್ಲ, BJPಯ ನನ್ನನ್ನು ಅಣ್ಣ ಅಂತ ಅಟ್ಲೀಸ್ಟ್ ಅಷ್ಟಾದರೂ ಗೌರವ ಕೊಟ್ಟು BJPಯವರು ಟ್ವೀಟ್ ಮಾಡಿದ್ದಾರೆ. ಆ ಬ್ರದರ್ಗೆ ನಾನು ಹೇಳ್ತಕ್ಕಂಥದ್ದು, ನೀವು 5 ವರ್ಷ ಇದ್ರಲ್ಲಪ್ಪ, ನೀವೇನು ಮಾಡಿದ್ರಿ? ಅಟ್ಲೀಸ್ಟ್ ನಾನೀಗ ರವಿ ಪೂಜಾರಿ ಎಲ್ಲೋ ಹೊರಗಡೆ ಇರ್ತಕ್ಕಂಥವನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಕಳೆದ 6 ತಿಂಗಳಿಂದ ಅಲ್ಲಿಯ ಸರ್ಕಾರದ ಜೊತೆ ನಮಗೆ ಬಂದಂಥ ಮಾಹಿತಿಗಳ ಆಧಾರದ ಮೇಲೆ ನಿರಂತರ ಸಂಪರ್ಕದಲ್ಲಿ ನಮ್ಮ ಅಧಿಕಾರಿಗಳೇನು ಕೆಲಸ ಮಾಡಿದ್ದಾರೆ. ಗಣೇಶನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಆಗಲೇ ಸೂಚನೆ ಕೊಟ್ಟಾಗಿದೆ. ಕಾನೂನು ವ್ಯಾಪ್ತಿಯೊಳಗೆ ಯಾರೇ ತಪ್ಪು ಮಾಡಿದ್ರೂ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಅದಕ್ಕೆ ಒಂದು ರೀತಿ ರಿವಾಜ್ಗಳಿರ್ತವೆ. ಇವತ್ತು ಸರ್ಕಾರದಲ್ಲಿ ಈಗಾಗಲೇ ಕೇಸ್ ಏನು ಬುಕ್ ಆಗಿದೆ, ಅಧಿಕಾರಿಗಳು ಅದ್ರ ಬಗ್ಗೆ ಈಗಾಗಲೇ ಕ್ರಮ ವಹಿಸ್ಕೊಂಡಿದ್ದಾರೆ. ಅವ್ರಿಗೇನು ಯಾವ ಅನುಮಾನ ಬೇಡ. ನಾನು ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ, ಯಾರೇ ಕಾನೂನುಬಾಹಿರವಾದಂಥ ಚಟುವಟಿಕೆಗಳನ್ನು ಮಾಡ್ತಕ್ಕಂಥವ್ರಿಗೆ ನಾನು ಅಧಿಕಾರದ ಕುರ್ಚಿಯನ್ನು ಭದ್ರವಾಗಿ ಇಟ್ಕೋಬೇಕು ಅಂತ ಹೇಳಿ ರಾಜಿಗೆ ಒಳಗಾಗೋದಿಲ್ಲ. ಯಾರೇ ತಪ್ಪು ಮಾಡಿರಲಿ, ಅವನು ನಮ್ಮ ಪಕ್ಷದ ಶಾಸಕರೇ ಇರಲಿ, ಕಾಂಗ್ರೆಸ್ನ ಶಾಸಕರೇ ಇರಲಿ, BJPಯವರೇ ಇರಲಿ, ಎಲ್ಲರ ಮೇಲೂ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತಕ್ಕಂಥಲ್ಲಿ ಅಧಿಕಾರಿಗಳಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೇನೆ. ನ್ಯಾಷನಲ್ ಕರಾಟೆ ಅಸೋಸಿಯೇಟ್ ವತಿಯಿಂದ 26ನೇ ವರ್ಷದ ಸ್ಟೇಟ್ ಲೆವೆಲ್ ಕರಾಟೆ 2019 ಚಾಂಪಿಯನ್ಶಿಪ್ ಸ್ಪರ್ಧೆಯನ್ನು ನಗರದಲ್ಲಿ ಏರ್ಪಡಿಸಲಾಗಿತ್ತು. ಸರ್, 1 ನಿಮಿಷ ಹಂಗೆ ನಿಂತ್ಕೊಳ್ಳಿ ಸಾಕು.
ವಿಲಾಸ ಕಲಾ ಬಳಗ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕರ್ನಾಟಕ ಮಾಧ್ಯಮ ಅಕಾಡೆಮಿ 2018ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನಾ ಸಮಾರಂಭವನ್ನು ನಗರದಲ್ಲೇ ಹಮ್ಮಿಕೊಂಡಿದ್ರು. ನಮಸ್ಕಾರ ಮಾಡ್ತಿರ್ತಾರೆ ನಮಗೆ ಕಣ್ಣಾರ ಆದದ್ದು ಯಾರನ್ನ ಒಬ್ಬ ಹಿರಿಯ ರಾಜಕಾರಣಿಯನ್ನ ಭೇಟಿ ಮಾಡಬೇಕಾಗಿತ್ತು. ನಾನು ಮುದ್ರಿಕೆಯ ಬ್ಯೂರೋ ಚೀಫ್ ಆಗಿರೋ ಕಾರಣಕ್ಕಾಗಿ ಬರೀ ಸುದ್ದಿ ಅಲ್ಲದೆ ಬೇರೆ ಬೇರೆ ಕಾರಣಗಳಿಗಾಗಿ ಭೇಟಿ ಮಾಡಬೇಕಾಗುತ್ತೆ. ಈ ನಾಲ್ಕೈದು ಜಿಲ್ಲೆಗಳಲ್ಲಿ ಜವಾಬ್ದಾರಿ ಕಾರಣಕ್ಕಾಗಿ ಉಸ್ತುವಾರಿ ಸಚಿವರಿದ್ದವರು ಅವ್ರನ್ನ ಭೇಟಿ ಮಾಡಬೇಕಿತ್ತು. ಯಾಕೆಂದ್ರೆ ನಮ್ಮದು ಡಿಕ್ಲರೇಷನ್ ಕಳಿಸೋಕ್ಕೋಸ್ಕರ ಡಿಸಿ ಫೋನ್ ಮಾಡಬೇಕಿತ್ತು. ನಮ್ಮ ರಿಪೋರ್ಟ್ ಹೇಳಿದೆ ಎಲ್ಲಿದ್ದರೂ ಕೇಳಿ ಸರ್ ಅರ್ಜೆಂಟ್ ಪೆಟ್ರೋಲ್ ಬಂಕ್ ಹತ್ರ ಬರ್ತಾರೆ ಈಗ ಅವರು ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಅರ್ಜೆಂಟಾಗಿ ನೀವು ತಕ್ಷಣ ಹೋಗಿ ಸಿಗ್ತಾರೆ ಅಂತ ನಾವು ಅವ್ರು ಹೀಗೆ ಬಂದರು ಅಂತ ನಾವು ಎದುರುಗಡೆ ಬಂದ್ವಿ ಸಿಕ್ಕಿದ್ರು ನಾವು ಹೇಳಿದ್ರು ಸರ್ ಹಿಂಗೆ ಏ ನಿಮ್ದು ಮಾಡಲ್ಲ ಅಂತ ಎಲ್ಲಿ ತಗೊಂಡಿ ಫೋನ್ ಅಂತ ಡಿ ಸಿಗೆ ಅವ್ರು ಹೇಳಿದ್ರು ಅವ್ರು ಆಯಿತು ಅಂತ ಸರಿ ಹಂಗಾದ್ರೆ ನೀವು ನೋಡಿ ಅಂತೇಳಿ ಅವ್ರು ಪೆಟ್ರೋಲ್ ಅಷ್ಟೊತ್ತು ಆಯ್ತು ಅನಿಸುತ್ತೆ ನಾನು ನಂಬ್ಕೊಂಡು ಅವ್ರು ಬೆಂಗಳೂರಿಗೆ ಹೋಗ್ತಾರೆ ಅಂತ ಅವ್ರು ವಾಪಸ್ ಹೋಯ್ತು ಗಾಡಿ ನನಗೆ ಆಶ್ಚರ್ಯ ಆಯಿತು ಅವ್ರಿಗೆ ಅರ್ಜೆಂಟು ಬೆಂಗಳೂರಿಗೆ ಹೋಗಬೇಕು ಇಲ್ಲದೇ ಇಲ್ಲ ಪೆಟ್ರೋಲ್ ಬಂಕ್ ಅಷ್ಟೇ ಸಿಗ್ತಾರೆ ಅಂದ್ರೆ ಯಾಕೆ ವಾಪಸ್ ಹೋಗ್ತಾರೆ ಅಂತ ಕೇಳಿದೆ ನಮ್ಮ ಏನು ಕೇಳಿದ್ರು ಯಾಕೆ ಅಂತ ಅವನು ಪಿ ಎಸ್ ಫೋನ್ ಮಾಡಲ್ಲ ಯಾಕೆ ಸಾಹೇಬ್ರು ಯಾಕೆ ವಾಪಸ್ ಹೋದ್ರು ಅಂತೇಳಿ ಅವ್ರು ಹೇಳಿದ್ರು ಇಲ್ಲ ನೀವು ಎದುರಿಗೆ ಬಂದುಬಿಟ್ರಲ್ಲ ಅದಕ್ಕೆ ಸಾಹೇಬ್ರು ಬಂದು ಗೆಸ್ಟ್ ಹೌಸಿಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಿಮಿಷ ಕೂತು ಹೋಗ್ತಾರೆ ನಾವು ಬಂದ್ರೆ ಏನ್ರಿ ಅಂತ ಕೇಳಿದ್ರು ಅವ್ರು ಮುಜುಗರ ಪಟ್ಕೊಂಡು ಹೇಳಕ್ಕೆ ಇಲ್ಲ ಸರ್ ಪತ್ರಕರ್ತರು ಶನಿಗಳು ಅಂತ ಶನಿಗಳು ಅಂತ ಬಂದ್ರೆ ಅವ್ರು ಅಪಶಕ್ನ ಅಂತೇಳಿ ಹೋಗಿದ್ದಾರೆ ಸರ್ ಒಂದ್ ಹತ್ತು ನಿಮಿಷ ಕೂತು ಇದಕ್ಕೆ ಕಡ್ಡ ಬಂದ್ರೆ ಮಾಡ್ತಾರಲ್ಲ ವೆಹಿಕಲ್ ಬಂದ್ರೆ ಹೋಗ್ತಾರೆ ಇದೊಂಥರ ಆಧುನಿಕ ಮೂಢನಂಬಿಕೆ ಅಂತೆ ಸರ್ ಅದಕ್ಕೋಸ್ಕರ ಹಂಗೆ ಹೋದ್ರು ಅವರು ಅಂತ ಅದೇ ಸರ್ ಅಂತ ಗಮನಿಸಿ ಗೊತ್ತಿರುತ್ತೆ ಸುಮ್ಮನೆ ಹಂಗೆ ಹೇಳ್ತಿರ್ತೀವಿ ಜನ ನಮ್ಮ ಬಗ್ಗೆ ಬಹಳ ಗೌರವ ಕೊಡ್ತಾರೆ ಅಂತ ಅನ್ಕೊಂಡು ಅದ್ರ ಆಚೆಗೂ ನಾನು ಕಂಡ ಹಾಗೆ ನಗರದ ಪುರಭವನದಲ್ಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀ ಭುವನೇಶ್ವರಿ ನಾಟಕ ಮಂಡಳಿ ಹಾಗೂ ಮಹಿಳೆಯರಿಂದ ಮುದುಕನ ಮದುವೆ ಎಂಬ ಸಾಮಾಜಿಕ ನಾಟಕವನ್ನು ಪ್ರದರ್ಶನಗೊಳಿಸಲಾಯಿತು.
ಕಮಿಷನ್ ರಾಜಕಾರಣಿಗಳಿಗೆ ತೆರಿಗೆ ಅರ್ಥವಾಗುವುದಿಲ್ಲ. ಇನ್ನು ಕೇಂದ್ರ ಸರ್ಕಾರ 5 ಲಕ್ಷ ತೆರಿಗೆ ವಿನಾಯಿತಿ ನೀಡುವುದಕ್ಕೆ ತೆರಿಗೆ ವಿನಾಯಿತಿಯಿಂದ ವಂಚನೆ ಮಾಡುತ್ತಿದೆ ಎಂದು ಹೇಳಿರುವ ರಾಜಕಾರಣಿಗಳಿಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟು ನೀಡಿದ್ರು. ಇನ್ನು ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಇವರು, ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆಗೆ ರಾಜ್ಯ ಸರ್ಕಾರವೇ ಹಣ ಭರಿಸುತ್ತಿದೆ ಎಂಬ ಸಿಎಂ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು ನೀಡಿದ್ರು. ಇದೇ ವೇಳೆ ನಿನ್ನೆ ನಡೆದ ಕೇಂದ್ರ ಕೊನೆ ಬಜೆಟ್ ಮಂಡನೆ ಕುರಿತು ಮಾತನಾಡಿದ್ರು. ಇನ್ನು ಇದೇ ವೇಳೆ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಆವರಣದಲ್ಲಿ ಏರ್ಫೋರ್ಸ್ ಮಾಡಲು ಬಿಡುವುದಿಲ್ಲ, ಇದಕ್ಕೆ ರಾಜ್ಯ ಸರ್ಕಾರ ಸಹಿ ಮಾಡಿದೆ ಎಂಬ ಕುರಿತಂತೆ ಮಾತನಾಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮೂಡ ನಾಗೇಂದ್ರ ಮತ್ತಿತರರು ಭಾಗಿಯಾಗಿದ್ರು. ಕೇಂದ್ರ ಸರ್ಕಾರದಿಂದ ಅದನ್ನು ತಗೊಳ್ಳಿ, ಒಂದು ಕಡೆ ತಗೊಳ್ಳಿ. 2014 ನಾನೇನು ತೊಗೊಂಬಂದೀನಿ ನೀವೇ ಅದನ್ನು ತುಲನೆ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ಇದು ಒಳ್ಳೆ ಎಲೆಕ್ಷನ್ ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ, ಒಳ್ಳೆ ಬಜೆಟ್. ನಾನು ಈ ರಾಜಕೀಯದಲ್ಲಿದ್ದೀನಿ, ಈ ರಾಜಕಾರಣಿ ಅಂತಂದ ಕೂಡಲೇ ಏನಾಗ್ಬಿಡುತ್ತೆ ಅಂತಂದರೆ, ಈ ರಾಜಕೀಯ ಅನ್ನೋದೇ ಒಂಥರ ಈ ಜನಕ್ಕೆ ಅದು ಒಂಥರ ಹೇಸಿಗೆ ಹುಟ್ಟೋ ಪದ ಆಗಿಬಿಟ್ಟಿದೆ. ಅದು ನಾನೊಬ್ಬ ನನ್ನನ್ನು ನಾನು ನಮ್ಮ ಪ್ರಧಾನಿ ಏನು ಹೇಳ್ತಾರೆ, ನಾನು ಪ್ರಧಾನ ಸೇವಕ ಅಂತ ಹೇಳ್ತಾರೆ. ನಾನು ಅಷ್ಟೇ ಒಬ್ಬ ಸೇವಕ ಅನ್ನೋ ಥರದಲ್ಲೇ ನಾನು ಭಾವಿಸಿ ನಾನು ಕೆಲಸ ಮಾಡ್ತಾಯಿದ್ದು. ಈ ರಾಜಕಾರಣಿ ಅಂತ ಹೇಳಿದ ಕೂಡಲೇ ಜಾತಿ ಲೆಕ್ಕಾಚಾರ ಹಾಕೋ, ದುಡ್ಡಿನ ಲೆಕ್ಕಾಚಾರ ಹಾಕೋ, ಕಮಿಷನ್ ಲೆಕ್ಕಾಚಾರ ಹಾಕೋ, ಕಾಂಟ್ರಾಕ್ಟ್ ಲೆಕ್ಕಾಚಾರ ಹಾಕೋ, ಇವು ಮಾಡ್ತಿರ್ತಾರೆ. ನಾವು ಆ ಲೆಕ್ಕಾಚಾರ ಯಾವತ್ತೂ ನಾವು ಮಾಡಿಲ್ಲ. ನನ್ನ ಅತ್ಯಂತ ಕಠಿಣವಾದ ಎಲೆಕ್ಷನ್ನು 2014 ಆಗಿದೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ 6 ಕ್ಷೇತ್ರಗಳಲ್ಲಿ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ MLAಗಳಿದ್ದರು. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಶ್ರೀನಿವಾಸ್ ಪ್ರಸಾದ್ ಸಾಹೇಬ್ರಂಥವರೇ ಅಲ್ಲಿದ್ದರು. ಒಂದು ಕಮ್ಯುನಿಟಿ ಇರ್ಬೋದು, ಎಲ್ಲದೂ ಒಂದು ಹೋಲ್ಡ್ ಇಟ್ಕೊಂಡ್ರಂಥ ಮನುಷ್ಯ ಇದ್ದರು. ಮಹಾದೇವ ಪ್ರಸಾದ್ ಅವರು ಕೂಡ ಅಲ್ಲಿ ಚಾಮರಾಜನಗರಕ್ಕಿದ್ರು ಕೂಡ ಮೈಸೂರಿನಲ್ಲೇ ಅವರು ಎದ್ದಿದ್ದು. ಅದ್ರ ಜೊತೆಗೆ ಡಾಕ್ಟರ್ ಮಹಾದೇವಪ್ಪನವರು ಕೂಡ ಮೈಸೂರು ಜಿಲ್ಲೆಗೆ ಮೈಸೂರಿನಲ್ಲೇ ಇರುವಂಥವರಾಗಿದ್ದರು. ಅದಕ್ಕೆಲ್ಲ ವಾರಕ್ಕೊಂದ್ಸರಿ ಬರ್ತಾ ಬರುವಂಥ ನಮ್ಮ ಮುಖ್ಯಮಂತ್ರಿ ಇದ್ದರು ಆಗ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಕ್ಷೇತ್ರದೊಳಗಡೆ ಇಲ್ಲಿ ಬಂದು ಚುನಾವಣೆ ಗೆಲ್ಲೋದು, ಅದರಲ್ಲೂ ಹಾಲಿ MP ಅವ್ರ ಕಡೆ ಅವರಿದ್ದವರು, ಸರ್ಕಾರ ಅವರದ್ದು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 11 ತಿಂಗಳಾಗಿತ್ತು ಅವ್ರದ್ದು. ಇಂಥ ಸಂದರ್ಭದಲ್ಲಿ ನಾನು ಬಂದು ಊರು ಕೇರಿ ಏನೂ ಗೊತ್ತಿಲ್ಲದೆ ಬಂದು ನಾನು ಗೆದ್ದಿದ್ದೀನಿ. ಈ ಸಾರಿ ನನಗೆ ಊರು ಗೊತ್ತು, ಕೇರಿ ಗೊತ್ತು, ಮಂದಿ ಗೊತ್ತು, ಮಂದಿಗೆ ನಾ ಮಾಡೋ ಕೆಲಸ ಗೊತ್ತು. ಹಾಗಾಗಿ ಇದು ಅತ್ಯಂತ ಸುಲಭದಲ್ಲಿ ನಾನು ಗೆಲ್ಲುವಂಥ ಚುನಾವಣೆ ಆಗಿರುತ್ತದೆ. ನೋಡಿ, ನಾವು ಜನರ ಹತ್ರ ಹೋಗೋದು, ನಾವು ಈ ಮೈಸೂರು ಕೊಡಗಿಗೆ ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಿ ಅನ್ನೋದನ್ನು ಜನರ ಮುಂದೆ ಇಟ್ಕೊಂಡು ನಾನು ಹೋಗ್ತೇನೆ. ನನ್ನ ಎದುರುಗಡೆ ಅಪೋನೆಂಟ್ ಯಾರು ಅಂತ ನಾನು ನೋಡಲ್ಲ. ಜನ ನಾನು ಮಾಡಿರೋ ಒಳ್ಳೆ ಕೆಲಸನ ಜನಕ್ಕೆ ಕನ್ವೆ ಮಾಡ್ತೀನಿ. ಜನ ಆಯ್ಕೆ, ನಾನು ಬಂದಾಗ ನನ್ನ ಮೇಲೆ ವಿಶ್ವಾಸ ಇಟ್ಟು ನನಗೆ ಓಟ್ ಹಾಕಿದರು. ಇವರಿಷ್ಟೆಲ್ಲರೂ ಇದ್ದಾಗಲೇ ನನಗೆ ಓಟ್ ಹಾಕಿದರು.
ನಿಮ್ಮ ವಿಶ್ವಾಸ ಪ್ರತಿಯಾಗಿ ನಾನು ಏನು ಮಾಡಿದ್ದೀನಿ ಅಂತ ಜನ ಕೇಳಿದಾಗ ಜನನೂ ಕೂಡ ಖುಷಿಪಟ್ಟು ಇದು ಮಾಡಿದ್ದಾರೆ. ಎಲ್ಲಿದ್ದೀರಿ? ಜೂ ಹತ್ರ ಇದ್ದೀನಿ ಅಂದ್ರಿ. ಬಜೆಣ ಬನ್ನಿ ಓಂಕಾರಲ್ಲ ಬಂದು ಅರ್ಜೆಂಟ್ ಇದೆ ನನ್ನ ಕಾರ್ಯಲ್ಲ. ಈ ಕಡೆ ಸೈಡ್ಗೆ ಕೂತ್ಕೊಳ್ಳಿ, ಇಲ್ಲೇ ಪಕ್ಕಕ್ಕೆ ಪಕ್ಕಕ್ಕೆ ಕೂತ್ಕೊಳ್ಳಿ. ಹಂಗೆ ಪ್ರಧಾನಿ ನರೇಂದ್ರ ಮೋದಿರವರು ಚುನಾವಣೆ ಗಿಮಿಕ್ ಬಜೆಟ್ ನೀಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ಪ್ರಗತಿಪರ ಚಿಂತಕರ ವೇದಿಕೆ ವತಿಯಿಂದ ನಗರದ ನ್ಯಾಯಾಲಯದ ಎದುರಿನ ಗಾಂಧಿ ಪ್ರತಿಮೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಮಾಧ್ಯಮದ ಅದರಲ್ಲೂ ದೃಶ್ಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯ ಪ್ರಗತಿಪರ ಚಿಂತಕರ ವೇದಿಕೆ ಮತ್ತು ಜಿಲ್ಲಾ ಕಾಯಕ ಸಮಾಜಗಳ ಒಕ್ಕೂಟ, ದಲಿತ ಹಿತರಕ್ಷಣಾ ಸಮಿತಿ ಕರ್ನಾಟಕ ರಾಜ್ಯ ಹಾಗೂ ದಲಿತ ವೆಲ್ಫೇರ್ ಟ್ರಸ್ಟು ಹಾಗೂ ದಸಂಸ ದಲಿತ ಸಂಘರ್ಷ ಸಮಿತಿ, ಈ ಐದು ಸಂಘಟನೆಗಳ ಒಂದು ಒಕ್ಕೂಟದಿಂದ ಹೋರಾಟ ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಕೆ ಸಿ ಪುಟ್ಟಸಿದ್ಧ ಶೆಟ್ಟಿ, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಮತ್ತು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಗತಿಪರ ಚಿಂತಕರ ವೇದಿಕೆ. ಇವತ್ತು ನಾವು ಬಹಳ ಮುಖ್ಯವಾಗಿ ಏನು ನರೇಂದ್ರ ಮೋದಿಯವರು ಬಜೆಟನ್ನು ಕೊಟ್ಟಿದ್ದಾರೆ, ಈ ಬಜೆಟ್ಟು ಜನವಿರೋಧಿ ಬಜೆಟ್ಟು, ಬಡವರ ವಿರೋಧಿ ಬಜೆಟ್ಟು, ಕಾರ್ಮಿಕರ ವಿರೋಧಿ ಬಜೆಟ್ಟು, ದಲಿತರ ವಿರೋಧಿ ಬಜೆಟ್ಟು, ಕೂಲಿ ಕಾರ್ಮಿಕರ ವಿರೋಧಿ ಬಜೆಟ್ಟು, ರೈತರ ವಿರೋಧಿ ಬಜೆಟ್ಟು. ಅಂದರೆ ಇವತ್ತು ಅವ್ರಿಗೆ ಅಧಿಕಾರ ಈ ಬಜೆಟ್ ಕೊಡಲಿಕ್ಕೆ ಇಲ್ಲ, ಯಾಕೆಂದರೆ ಅವರ ಅವಧಿ ಮುಗಿದಿದೆ. ಏನಿದ್ರೂ ಒಂದು ತಾತ್ಕಾಲಿಕವಾದಂಥ ಬಜೆಟನ್ನು ಕೊಟ್ಟು ಅವರು ಇವತ್ತು ಮನೆಗೆ ಹೋಗಬೇಕು. ಅದನ್ನು ಬಿಟ್ಟು ಪೂರ್ಣಾವಧಿ ಬಜೆಟ್ ಅಂತ ಹೇಳಿ ಈ ದೇಶದ 130 ಕೋಟಿ ಜನಕ್ಕೆ ಇವತ್ತು ಅವರಿಗೆ ಅವರ ತುಟಿಗೆ ತುಪ್ಪವನ್ನು ಸವರಲಿಕ್ಕೆ ಹೊರಟಿದ್ದಾರೆ, ಅವರಿಗೆ ಮತ್ತೆ ಮೋಸ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾಕೆಂದರೆ ಮೋದಿಯವರು ಮಹಾ ಸುಳ್ಳುಗಾರ, ಹೋದ ಸರಿ ಚುನಾವಣೆಯಲ್ಲೇ ಹೇಳಿದರು ಕಪ್ಪು ಹಣ ತರ್ತೀನಿ, ಬಡವರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದರು, ಅದು ಹಾಕಲಿಲ್ಲ. ಮತ್ತು ಒಂದು ದಿನಕ್ಕೆ 2 ಲಕ್ಷ ಉದ್ಯೋಗವನ್ನು ಕೊಡ್ತೀವಿ ಅಂತ ಹೇಳಿದರು, ಉದ್ಯೋಗ 2 ಲಕ್ಷ ಅಲ್ಲ, 200 ಕೂಡ ಉದ್ಯೋಗ ಆಗಲಿಲ್ಲ. ಅದರ ಜೊತೆಗೆ ಇವತ್ತು ಬಡವರ ಪರವಾಗಿ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಮಾಡಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ರಾಷ್ಟ್ರೀಯ ಬ್ಯಾಂಕ್ನಲ್ಲಿರ್ತಕ್ಕಂಥ ಯಾವ ಸಾಲವನ್ನು ಮನ್ನಾ ಮಾಡಲಿಕ್ಕೆ ಅವರು ಒಪ್ಪಿಲ್ಲ. ಈ ಕಾರಣದಿಂದಾಗಿ ಮೋದಿಯವರು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಯಾವ ಕೆಲಸವನ್ನೂ ಮಾಡಿಲ್ಲ. ಅದಕ್ಕೆ ಅವರು ದೇಶದ ಪ್ರಧಾನಿ ಆಗಲಿಕ್ಕೆ ಅರ್ಹರಿಲ್ಲ. ಅವರು ನಾವು ಹೇಳ್ತಾ ಇದ್ದೇವೆ, ಮೋದಿ ಹಠಾವೋ ದೇಶ ಬಚಾವೋ, ಮೋದಿ ಹಠಾವೋ ದೇಶ ಬಚಾವೋ. ಫೆಬ್ರವರಿ 3ರಂದು ವಿವೇಕಾನಂದ ನಗರದ ಜ್ಯೋತಿ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿರುವುದಾಗಿ ಶಾಸಕ ಎಸ್ ಎ ರಾಮದಾಸ್ ತಿಳಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು ನಾಳೆ ನಡೆಯುವ ಶಿಬಿರದ ಕುರಿತಂತೆ ವಿವರಣೆ ನೀಡಿದರು. ಇನ್ನು ಗೋಷ್ಠಿಯಲ್ಲಿ ಡಾಕ್ಟರ್ ಬಿಎಚ್ ಮಂಜುನಾಥ್, ಪ್ರಶಾಂತ್, ಶ್ರೀಹರಿ, ರಾಜೇಂದ್ರ, ನವೀನ್ ಮತ್ತಿತರರು ಉಪಸ್ಥಿತರಿದ್ದರು. ಬಜೆಟ್ಟು ಮತ್ತು ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂಥ ಆರೋಗ್ಯ ಮೈಸೂರು ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ನೀಡೋಣ. ಅಧ್ಯಕ್ಷರಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಅವರು, ರಾಜೇಂದ್ರ ಅವರು, ಶ್ರೀಹರಿ ಅವರು ಮತ್ತು ವೈಷ್ಣವಿ ಸ್ವೀಟ್ಸ್ನ ನವೀನ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಮಾಧ್ಯಮದ ಬಂಧುಗಳಿಗೆ ಬೆಳಗಿನ ವಂದನೆಗಳನ್ನು ಸಲ್ಲಿಸ್ತಾ, ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಪ್ರತಿಯೊಂದು ಚುನಾವಣೆಯ ಕ್ಷೇತ್ರ ವೈಸ್ ಯಾರ್ಯಾರು ಚುನಾವಣಾ ಇನ್ಚಾರ್ಜಸ್ ಅಂತ ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಮಾಧ್ಯಮದ ಪ್ರಮುಖರುಗಳು, ಬೂತಿನ ಪ್ರಮುಖರುಗಳು, ಚುನಾವಣೆಯ ವ್ಯವಸ್ಥೆಯಲ್ಲಿ ಬೆಳಗ್ಗೆ 10 ಗಂಟೆ ಒಳಗಡೆ ಎಷ್ಟು ಓಟ್ ಆಗಬೇಕು ಅನ್ನೋದಕ್ಕೂ ಕೂಡ ಒಬ್ಬ ಪ್ರಮುಖನನ್ನು ಮಾಡಿದ್ದೇವೆ. ಹಾಗೆ ಗ್ರಾಸ್ ರೂಟ್ ಲೆವೆಲಲ್ಲಿ
ವಿಶೇಷವಾಗಿ ನಮ್ಮ ಅಧ್ಯಕ್ಷರುಗಳೆಲ್ಲರೂ ಸೇರಿ ತಮ್ಮದೇ ಆದಂಥ ರೀತಿಯಲ್ಲಿ ಕೇಂದ್ರದ ಯೋಜನೆಗಳನ್ನು ಕೊಟ್ಟಿದ್ದರು. ನಾವೇ ನಮ್ಮದೇ ಆದಂಥ ವಿಶೇಷತೆಗಳನ್ನು ಇಟ್ಕೊಂಡು ಚುನಾವಣೆಯಲ್ಲಿ ಮತದಾರನ ಮನಸ್ಸನ್ನು ಒಲಿಸಲಿಕ್ಕೆ ಬೇಕಾಗಿರುವಂಥ ದೊಡ್ಡ ತಂಡವನ್ನು ಮಾಡಿಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿಯೇ ನಮ್ಮ ಪಕ್ಷದಲ್ಲಿ ಅರ್ಥ ಮಾಡ್ಕೊಳ್ಳಿ, ಅವರು ಇವರು ಪ್ರಶ್ನೆ ಇಲ್ಲ. 1996 ಮೊದಲನೇ ಚುನಾವಣೆ ಗೆದ್ದಾಗ ನಾನು ಮತ್ತು ತೋಂಟದಾರ ಇನ್ಚಾರ್ಜ್ ಬೇರೆ ಕಡೆಯಿಂದ ಬಂದಿದ್ರ, 98 ನಾನೇ ಇನ್ಚಾರ್ಜ್ ಆಗ ಬೇರೆ ಕಡೆಯಿಂದ ಬಂದಿದ್ರ, ನಮ್ಮಲ್ಲಿ ಅವೆಲ್ಲ ಏನೂ ಇಲ್ಲ. ಒಂದು ಸಿಸ್ಟಮ್ ಅಂತ ಇರುತ್ತೆ, ಸಿಸ್ಟಮ್ನ ಜೋಡಿಸ್ತೀವಿ ಅಷ್ಟೇ. ಅಲ್ಲ, ಅವ್ರ ದೇವಸ್ಥಾನಕ್ಕೆ ಬಂದಿದ್ದಾರೆ ಹೋಗಿದ್ದಾರೆ, ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಆದರೆ ವಿಶೇಷವಾಗಿ ಈ ಚುನಾವಣೆಯನ್ನು, ಮೈಸೂರು ಲೋಕಸಭಾ ಚುನಾವಣೆಯನ್ನು ಕಳೆದ ಬಾರಿಗಿಂತ ಹೆಚ್ಚಿನ ಬಹುಮತದಲ್ಲಿ ನಾವು ಗೆಲ್ಲಿಸಿ ಪ್ರಧಾನಮಂತ್ರಿಗಳಿಗೆ ಇದನ್ನು ಕೊಡುಗೆಯಾಗಿ ಕೊಡ್ತೇವೆ. ನಿನ್ನೆ ಕೇಂದ್ರದಿಂದ ಅಂತಿಮ ಬಜೆಟ್ ಮಂಡನೆ ಹಿನ್ನೆಲೆ ಕೇಂದ್ರ ಬಜೆಟ್ನಲ್ಲಿ ರಾಜಕೀಯ ಅಂಶ ಅಡಗಿದ್ದು ಕೇವಲ ರಾಜಕೀಯ ಉದ್ದೇಶದಿಂದ ಬಳಸಿಕೊಂಡಿದ್ದು ದೇಶದ ರೈತ ಸಮುದಾಯಕ್ಕೆ ಮೋಸ ಮಾಡಿದೆ. ಇನ್ನು ರೈತರ ಭರವಸೆ ಆಸೆಗಳು ಹುಸಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ನಮಗೆ ಸಂಪೂರ್ಣ ಭರವಸೆ ಇತ್ತು, ಆದರೆ ಮೋದಿಯ ಬಜೆಟ್ ಲೆಕ್ಕಾಚಾರದಿಂದ ಪ್ರಧಾನಿ ಕೂಡ ರಾಜಕೀಯ ಕುತಂತ್ರಕ್ಕೆ ಒಳಗಾಗಿದ್ದಾರೆ ಎಂದು ಆರೋಪಿಸಿದ ಕೇಂದ್ರದ ಬಜೆಟ್ ಬಗ್ಗೆ ಕಿಡಿಕಾಡಿದ್ರು. ಇನ್ನು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಖಿಲ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರಕ್ಕೆ ಅಧಿಕಾರ ಅಧಿಕಾರ ಬೇಕೇ ಬೇಕು. ಬಂಡವಾಳ ಶಾಹಿ ಪ್ರಧಾನಮಂತ್ರಿಗೆ ಅಧಿಕಾರ ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಇವತ್ತೇನು ಕೇಂದ್ರ ಸರ್ಕಾರ ಇಡೀ ದೇಶದ ರೈತ ಸಮುದಾಯ ಒಂದು ಆಶಾಭಾವನೆಯಿಂದ ಆ ಬಜೆಟನ್ನು ಕಾಯ್ತಾ ಕೂತಿತ್ತು. ಆ ಬಜೆಟ್ ಸಂಪೂರ್ಣವಾಗಿ ಕೇವಲ ರಾಜಕೀಯ ದುರುದ್ದೇಶದಿಂದ ಮಾತ್ರ ಮಾಡಿರ್ತಕ್ಕಂಥ ಬಜೆಟ್ ಅಂತಕ್ಕಂಥದ್ದು ಅವರ ಒಂದು ಮನೋಧರ್ಮಗಳಿಗೆ ಹಿಡಿದಂಥ ಕೈಗನ್ನಡಿಯಾಗಿದೆ. ಇವತ್ತು ನರೇಂದ್ರ ಮೋದಿ ಅವರು ಸರ್ಕಾರದಲ್ಲಿ ಅವರು ಪ್ರಶ್ನಾತೀತ ನಾಯಕನಾಗಿದ್ದರೂ ಕೂಡ ಸಾಕಷ್ಟು ಮಹತ್ತರವಾದಂಥ ಒಂದು ಯೋಜನೆಗಳ ಮತ್ತು ಒಂದು ಕೆಲವೊಂದು ನಿಯಮ ರೂಲ್ಸ್ಗಳನ್ನ ತರೋದಕ್ಕೆ ಅವ್ರಿಗೆ ಒಂದು ಬಹಳ ಅವಕಾಶ ಬಂದಿತ್ತು, ಅದನ್ನು ಅವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇವತ್ತು ರೈತ ಸಮುದಾಯ, ಇವತ್ತು ಇಡೀ ದೇಶದಲ್ಲಿ ಲಕ್ಷಾಂತರ ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಆ ಒಂದು ಸಮುದಾಯಕ್ಕೆ ಒಂದು ಚೇತೋಹಾರಿಯಾದಂಥ ಒಂದು ಬಜೆಟನ್ನು ಕೊಟ್ಟು ಆ ಸಮುದಾಯ ಒಂದು ಬದುಕು ಒಂದು ಆಶಾಕಿರಣವನ್ನು ಮೂಡಿಸ್ಬೋದಾಗಿತ್ತು. ಆದರೆ ಇವತ್ತು ಕೇಂದ್ರ ಸರ್ಕಾರ ಚುಣಾವಣೆಯಲ್ಲಿ ಮತಕ್ಕೋಸ್ಕರ ಹಣವನ್ನು ಹಂಚುವಂಥ ಪ್ರವೃತ್ತಿಯನ್ನು ಬಜೆಟ್ ಮೂಲಕನೇ ಅವರು ಹಂಚುವಂಥ ಒಂದು ಪ್ರವೃತ್ತಿಯನ್ನು ಇವತ್ತು ಈ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮಗೆ ಸಾಕಷ್ಟು ನಾವು ಮನವಿಯನ್ನು ಕೊಟ್ಟಿದ್ದೋ ಕೇಂದ್ರ ಸರ್ಕಾರಗಳಿಗೆ. ಮೊದಲನೇದಾಗಿ ಸುಮಾರು ದಶಕಗಳಿಂದ ಎಮ್ ಎಸ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತನ್ನಿ ಅಂತೇಳಿ ನಮ್ಮ ಹೋರಾಟಗಳಿತ್ತು, ಅದನ್ನು ಜಾರಿಗೆ ತಂದಿಲ್ಲ. ಜೊತೆಗೆ ನಾವು ಬೆಳೆದಂಥ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಯನ್ನು ಮಾಡಿ ಅಂತೇಳಿ ಹೇಳಿದ್ದು, ಆ ಬೆಲೆ ನಿಗದಿನೂ ಕೂಡ ಮಾಡಿಲ್ಲ. ಎಲ್ಲ ರೈತರ ಕುಟುಂಬಗಳಿಗೆ ಇವತ್ತು ಇವಾಗ ನಾವು ಆ ಬಜೆಟನ್ನು ನಾವು ತಿರಸ್ಕರಿಸಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇವರು ಏನು ಮಾಡಿದ್ದಾರೆ, ಇವರು ಚುನಾವಣೆಗೋಸ್ಕರ ಮಾಡಿದ್ದಾರೆ. ನಾವು ಸಂಪೂರ್ಣವಾಗಿ ಚುನಾವಣೆಯಲ್ಲಿ ನಾವು ಈ ಪಕ್ಷವನ್ನು ವಿರೋಧಿಸ್ತೀವಿ. ನಾವು ನಲ್ಲಿ ಗಲಾಟೆ ಪ್ರಕರಣ, ಶಾಸಕ ಗಣೇಶ್ ಬಂಧಿಸಿ ಪೌರುಷ ತೋರಿಸಿ ಸಿಎಂ ಕುಮಾರಸ್ವಾಮಿಗೆ ಬಿಜೆಪಿಯಿಂದ ಸವಾಲ್. ಸಿಎಂಗೆ ತರಾಟೆಗೆ ತೆಗೆದುಕೊಂಡ ಬಿಜೆಪಿ, ಗಣೇಶ್ನನ್ನು ಬಂಧಿಸಿ ತಾಕತ್ ತೋರಿಸಿ ಟ್ವೀಟ್ ಮಾಡಿರುವ ರಾಜ್ಯ ಬಿಜೆಪಿ ಘಟಕ. ಶ್ರೀರಂಗಪಟ್ಟಣ ಪೊಲೀಸರ ಕಾರ್ಯಾಚರಣೆ, ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ದರೋಡೆಗೆ ಸಂಚು, ಐವರ ಬಂಧನ. ಬಂಧಿತರಿಂದ ಮಾರಕಾಸ್ತ್ರ, ಎರಡು ಕಾರು ಜಪ್ತಿ. ಮಾಹಿತಿ ಮೇರೆಗೆ ದಾಳಿ ಮಾಡಿದ್ದ ಕಾಕಿ ಪಡೆ. ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮಂಡ್ಯ ಟಿಕೆಟ್ಗಾಗಿ ದೋಸ್ತಿಗಳ ಕುಸ್ತಿ, ಜೆಡಿಎಸ್ ವಿರುದ್ಧ ಕೈ ಮಾಸ್ಟರ್ ಪ್ಲಾನ್. ಹೋಟೆಲ್ನಲ್ಲಿ ಕಾಂಗ್ರೆಸ್ ಲೀಡರ್ಸ್ ಮೀಟಿಂಗ್. ಮಂಡ್ಯ ಕ್ಷೇತ್ರ ಕಾಂಗ್ರೆಸ್ಗೆ ಕೊಡುವಂತೆ ಪಟ್ಟು. ಕೈ
ಕೈದಾಳ ನಡುವೆ ಸೀಟು ಹಂಚಿಕೆ ಕದನ. ಮೈತ್ರಿ ಸರ್ಕಾರಕ್ಕೆ ಸವಾಲಾದ ಸೀಟು ವಿಚಾರ. ಉಭಯ ಪಕ್ಷಗಳ ನಡುವೆ ಭಿನ್ನಮತ ಸ್ಫೋಟ. ನಿಖಿಲ್ ಪ್ರಜ್ವಲ್ ಸ್ಪರ್ಧೆಗೆ ಕಾಂಗ್ರೆಸ್ ವಿರೋಧ. ಲೋಕಸಭಾ ಚುನಾವಣೆ ಮೈತ್ರಿ ಪಕ್ಷಗಳ ಗುದ್ದಾಟ ಆರಂಭ. ನನ್ನ ರಾಜಕೀಯ ಮಂಡ್ಯದಿಂದಲೇ, ರಾಜಕೀಯಕ್ಕೆ ಬಂದರೆ ಮಂಡ್ಯದಿಂದ ಮಾತ್ರ. ರಾಜಕೀಯ ಪ್ರವೇಶ ಬಗ್ಗೆ ನಿರ್ಧರಿಸಿಲ್ಲ, ಕೈ ಮುಖಂಡರ ಸಲಹೆ ಪಡೆಯುತ್ತೇನೆ, ಪಕ್ಷದ ತೀರ್ಮಾನದ ಮೇಲೆ ನಿರ್ಧಾರ. ಬೆಂಗಳೂರಿನಲ್ಲಿ ಸುಮಲತಾ ಅಂಬರೀಶ್ ಹೇಳಿಕೆ. ಎರಡನೇ ದಿನಕ್ಕೆ ಕಾಲಿಟ್ಟ ಸುತ್ತೂರು ಜಾತ್ರಾ ಮಹೋತ್ಸವ. ಇಂದು ಸುತ್ತೂರಿನಲ್ಲಿ ಸಾಮೂಹಿಕ ವಿವಾಹ. 190ಕ್ಕೂ ಹೆಚ್ಚು ಜೋಡಿಗಳಿಗೆ ನಡೆದ ವಿವಾಹ. ಸುಧಾಮೂರ್ತಿಯಿಂದ ಮಾಂಗಲ್ಯ ವಿತರಣೆ. ಜಮ್ಮು ಕಾಶ್ಮೀರದ ಹಿಮಪಾತಕ್ಕೆ ಇಬ್ಬರು ಬಲಿ. ಕಾಶ್ಮೀರದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಹಿಮಮಳೆಗೆ ಹಿಮಪಾತಕ್ಕೆ ಇಬ್ಬರ ಬಲಿ. 85ಕ್ಕೂ ಹೆಚ್ಚು ಜನರ ರಕ್ಷಣೆ. ಜಮ್ಮು ಕಾಶ್ಮೀರದ ಶ್ರೀನಗರ ಆಸ್ಪತ್ರೆ ಮೇಲೆ ಭಯೋತ್ಪಾದಕರ ದಾಳಿ. ಆಸ್ಪತ್ರೆಗೆ ಕರೆತಂದ ಕೈದಿಗಳಿಂದ ಕೃತ್ಯ. ಪೊಲೀಸರಿಂದ ಪಿಸ್ತೂಲ್ ಕಸಿದು ದಾಳಿ. ಜಮ್ಮು ಕಾಶ್ಮೀರದಲ್ಲಿ ಎನ್ಕೌಂಟರ್, ಇಬ್ಬರು ಉಗ್ರರ ಹತ್ಯೆ. ಭಾರತೀಯ ಸೇನೆಯಿಂದ ಗಣರಾಜ್ಯೋತ್ಸವದ ಗಿಫ್ಟ್. ಬೋಕೋ ಹರಾಮ್ ಉಗ್ರರಿಂದ ಭೀಕರ ದಾಳಿ. 60 ಜನ ಬಲಿ. ನೈಜೀರಿಯಾದಲ್ಲಿ ಘಟನೆ. ಬೇಕರಿಯಲ್ಲಿ ಗ್ಯಾಸ್ ಸ್ಫೋಟ. ಹಲವರ ಸಾವಿನ ಸಂಖ್ಯೆ. ಗ್ಯಾಸ್ ಸೋರಿಕೆ ಪರಿಣಾಮ ಸ್ಫೋಟ. ಫ್ರಾನ್ಸ್ನಲ್ಲಿ ಘಟನೆ. ಓಕೆ, ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇವತ್ತಿನ ಟೇಕ್ ಆಫ್ ನ್ಯೂಸ್. ಮುಂದಿನ ಟೇಕ್ ಆಫ್ ನ್ಯೂಸ್ ಅಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.